ಎಲ್ಲಾ ನಮ್ಮ ಮೀಡಿಯಾ ಮಿತ್ರರಿಗೆ ಖುಷಿ ಅಂತ ಸುದ್ದಿ ಇದು. ಶ್ರೀ ಮಾಲ್ತೇಶಿ ಮೈಲಾರಲಿಂಗೇಶ್ವರ ದೇವರಗುಡ್ಡದಲ್ಲಿ ಪ್ರತಿ ವರ್ಷದಂತೆ ಏನು ಕಾರ್ಣಿಕ ವಿಜೃಂಭಣೆಯಿಂದ ನಡೀತಿತ್ತು, ಈ ಸಲ ಕೂಡ ಅತಿ ವಿಜೃಂಭಣೆಯಿಂದ ಕಾರ್ಣಿಕ ನಡೆದದ. ಈ ನಾಗಪ್ಪಜ್ಜನವರು 9 ದಿನಗಳ ಕಾಲ ನಿರಂತರ ಉಪವಾಸವಿದ್ದು ವ್ರತವನ್ನು ಮಾಡಿ ಇವತ್ತು ನಾಡಿನ ಸಮೃದ್ಧಿಗೋಸ್ಕರ ಎರಡು ನುಡಿಮುತ್ತನ್ನು ನುಡಿದಿದ್ದಾರೆ. ಅದ್ರ ವಿಶೇಷಣೆ ಏನಪ್ಪ ಅಂತಂದರೆ, ಆಕಾಶ ಚಿಗಿರಿತು, ಆಕಾಶ ಚಿಗಿರಿತು, ಭೂಮಿ ಬೇರು ಮುತ್ತಾದಿ ತಲೆ ಪರಾಕು, ಬೇರೆಲ್ಲ ಮುತ್ತಾದಿ ತಲೆ ಪರಾಕಾಗಿರೋದ್ರಿಂದ ಈ ನಾಡಿನ ರೈತರಿಗೆ, ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮತ್ತು ದಕ್ಷಿಣ ಭಾಗದ ರೈತರಿಗೆ, ಈ ನಾಡಿನ ರೈತರಿಗೆ ಖುಷಿ ತರುವಂಥ ಸುದ್ದಿಯನ್ನು ಈ ಸಲ ಮೈಲಾರಲಿಂಗೇಶ್ವರ ಬಾಯಿಂದ ನುಡಿದಿದ್ದಾರೆ. ಮತ್ತೆ ರೈತರು ನೀವು ಯಾವಾಗಲೂ ಕುಗ್ಗದೆ ಎಲ್ಲ ಹೊಳೆಗಳು ಜಲಗಳು ಎಲ್ಲ ತುಂಬಿ ಮತ್ತೊಂದು ಸಲ ಮಳೆಗಳು ಚೆನ್ನಾಗಿ ಬರ್ತದೆ ಅನ್ನುವುದು ಈ ವಾಣಿಯ ಮುನ್ಸೂಚನೆ. ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ.